ಅವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು. ಎಲ್ಲ ಎಲ್ಲಾದರೂ ಮನೆಗೆ ಬೆಂಕಿ ಹಾಕಿದಾರ? ಚಡ್ಡಿ ಸುಟ್ಟಿರೋದ್ರಿ, ಒಂದೇ ಒಂದು ಒಂದೇ ಒಂದು ಚಡ್ಡಿ ಸುಟ್ಟಿರೋದು, ಬೆಂಕಿ ಎಲ್ಲ ಹಾಕಕ್ಕೆ ಹೋಗಿದ್ರಪ್ಪ? ಇಲ್ಲ ಇಲ್ಲ, ಮನೆ ಒಳಗಡೆನೂ ಹೋಗಿಲ್ಲ, ಗೇಟ್ ತೆಗೆದಿತ್ತು, ಗೇಟ್ ತೆಗೆದಿತ್ತು, ಗೇಟ್ ಒಳಗಡೆ ಹೋಗಿದ್ದಾರೆ, ಅಲ್ಲೇ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಳಗಡೆನೂ ಹೋಗಿಲ್ಲ, ಮನೆ ಒಳಗಡೆ ಹೋಗೇ ಇಲ್ಲ. ಈಗ 30-40 ಜನ ಇದ್ರು. ಹಂಗೇನಾರ ನಾವು ಅಲ್ಲಿ ಬೇರೆಯವರಿಗೆ ಮನೆಯವರಿಗೆ ಅಥವಾ ಇನ್ಯಾರಿಗಾರ ತೊಂದರೆ ಕೊಡಬೇಕು ಅನ್ನಾಗಿದ್ರೆ ಗೊತ್ತಾಗ್ಬೇಕಲ್ಲ. ಪೊಲೀಸ್ನವ್ರು ಎದುರುಗಡೆನೆ ಇದ್ರಲ್ಲ, ಪೊಲೀಸ್ ಎದುರುಗಡೆ ಮಾಡಿರೋದು, ಚಡ್ಡಿ ಸುಟ್ಟಿರೋದು ಪೊಲೀಸ್ನವ್ರು ಎದುರುಗಡೆ. ನಾ ಸುಟ್ಟಿಲ್ಲ ಅಂತ ಹೇಳಲ್ಲ, ಏನು ಚಡ್ಡಿ ಸುಟ್ಟಿದ್ರೆ ಏನಾಗ್ಬಿಡ್ತಪ್ಪ ಒಂದು? ಲೇ, ಮನೆ ಒಳಗಡೆ ಹೋಗಿಲ್ಲ ಹೇಳ್ರಿ ಸ್ವಲ್ಪ. ಗೇಟಲ್ಲಿ ಪೊಲೀಸ್ನವ್ರು ಇದ್ರು, ಪೊಲೀಸ್ನವ್ರು ಇದ್ರು, ಪೊಲೀಸ್ನವ್ರು ಎದುರುಗಡೆ ಚಡ್ಡಿ ಸುಟ್ಟಿರೋದು. ಅಲ್ಲಿ ಗೇಟ್ ಕಾಂಪೌಂಡ್ ಗೇಟ್ ತೆಗೆದಿತ್ತು, ಅಲ್ಲಿ ಒಳಗಡೆ ಹೋಗಿದ್ರೆ ಕೂತಿದ್ದಾರೆ. ಇಲ್ಲಾಂದ್ರೆ ಇಡೀ ರಾಜ್ಯದಾದ್ಯಂತ ಚಡ್ಡಿ ಸುಡ್ತೀವಿ. ಆಮೇಲೆ ಏನಾದ್ರು ಒಂದು ವೇಳೆ ಅವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು. ಓಕೆ, ಯಾರು ಯಾಕೆ ನಾವು ಯಾಕೆ ತೆಗಿಸ್ಬೇಕು? ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ಆತ್ಮಸಾಕ್ಷಿಯಾಗಿ ಆತ್ಮಸಾಕ್ಷಿಗೆ ಋಣವಾಗಿ ಓಟ್ ಕೊಡ್ತಾರೆ, ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ನಾವು ಯಾಕೆ ವಾಪಸ್ ತೆಗಿಯೋ? ಏನು BJDS BJP-ಗಿದೆಯಾ ಹೇಳಪ್ಪ ನೀನೆ? BJP-ಗಿದೆಯೇನ್ರಿ 45 ಓಟು? ಅಲ್ಲ, ಸೆಕೆಂಡ್ ಪ್ರಿಫರೆನ್ಸ್ ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಇದೆ, ಬೇರೆ ಓಟ್ಗಳು ಬರ್ತವೆ ನಮಗೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ 71 ಓಟ್ ಇದೆ, ಗೊತ್ತಾಯ್ತಾ? ನಮಗೆ ಬೇರೆಯವ್ರ ಓಟ್ಗಳು ಬರ್ತವೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕೋರು ಓಟ್ಗಳು ಬರ್ತವೆ. ಒಬ್ರು ಮಾತಾಡ್ರಿ, ಒಬ್ಬ ಎಸ್ ಯು ಅವೆಲ್ಲ ಹೇಳಕ್ಕಂತ ನೋಡಪ್ಪ, ಅವೆಲ್ಲ ಹೇಳಕ್ ಆಗೋದಿಲ್ಲ. ಎಲ್ಲ ಹೇಳ್ಬಿಟ್ರೆ ಪಾಪ ತೊಂದರೆ ಆಗುತ್ತೆ ಅವ್ರಿಗೆ. ಅವ್ರು ಯಾರು ಹೇಳಬೇಕು ಅವ್ರು ಓಟ್ ಹಾಕ್ಬೇಕು ಅವ್ರು ಹಾಕ್ತಾರೆ. ಏನು ನಾವು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ನೋಡಪ್ಪ, ನಮಗೆ ಹೈಕಮಾಂಡ್ನವರೇ ಮನ್ಸೂರ್ ಅಲಿಖಾನ್ ಅನ್ನ ಎರಡನೇ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿರೋರು. ಸೆಕ್ಯುಲರ್ TV, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.